ಮನೆಯವರು
ಮಾಡಬೇಕು, ಪ್ಲಾಸ್ಟಿಕ್ ಎಲ್ಲ ತ್ಯಜಿಸ್ಬೇಕು. ಹೌದು, ಪರಿಸರ ಉಳಿಸ್ಬೇಕು ಅಂತಂದರೆ ಬಟ್ಟೆ ಪ್ಲಾಸ್ಟಿಕ್ನ ತ್ಯಜಿಸ್ಲೇಬೇಕು, ಬಟ್ಟೆ ಬ್ಯಾಗ್ ಯೂಸ್ ಮಾಡಬೇಕು. ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹಾಂ, ಪರಿಸರ ಉಳಿಸ್ಬೇಕು ಮೇಯ್ನ್, ಅದೇನೇ ಇರೋದು. ಹ್ಞೂ, ಫ್ಯೂಚರ್ ಜನ್ರೇಷನ್. ಹಾಂ, ಪರಿಸರ ಉಳಿದ್ರೆ ಮುಂದೇನು ಎಲ್ಲ ಚೆನ್ನಾಗಿದ್ದೇ ಇರುತ್ತೆ. ಪುಷ್ಪಲತಾ, ನಾವು ಚಿಕ್ಕಂದಲ್ಲಿ ಇರ್ಬೇಕಾದ್ರೆ ಪ್ಲಾಸ್ಟಿಕ್ ಇರಲೇ ಇರಲಿಲ್ಲ ಅವಾಗ. ಹೌದು, ಪರಿಸರ ಉಳಿಸ್ಬೇಕು ಅಂತಂದರೆ ಬಟ್ಟೆ ಪ್ಲಾಸ್ಟಿಕ್ನ ತ್ಯಜಿಸ್ಲೇಬೇಕು, ಬಟ್ಟೆ ಬ್ಯಾಗ್ ಯೂಸ್ ಮಾಡಬೇಕು. ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹಾಂ, ಪರಿಸರ ಉಳಿಸ್ಬೇಕು ಮೇಯ್ನ್, ಅದೇನೇ ಇರೋದು. ಹ್ಞೂ, ಫ್ಯೂಚರ್ ಜನ್ರೇಷನ್. ಹಾಂ, ಪರಿಸರ ಉಳಿದ್ರೆ ಮುಂದೇನು ಎಲ್ಲ ಚೆನ್ನಾಗಿದ್ದೇ ಇರುತ್ತೆ. ಪುಷ್ಪಲತಾ, ನಾವು ಚಿಕ್ಕಂದಲ್ಲಿ ಇರ್ಬೇಕಾದ್ರೆ ಪ್ಲಾಸ್ಟಿಕ್ ಇರಲೇ ಇರಲಿಲ್ಲ ಅವಾಗ, ಪರಿಸರ ತುಂಬ ಸ್ವಚ್ಛವಾಗಿರ್ತಿತ್ತು. ಸ್ವಲ್ಪ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಕೊಡ್ತಾರೆ ಅಂದರೆ ಎಲ್ಲ ಮುಗಿ ಬಿದ್ದು 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 ಅಂಗಡಿಗಳಲ್ಲಿ ಅವರು ಪ್ಲಾಸ್ಟಿಕ್ನ ಶುರು ಮಾಡಿದ್ರು. ಫಸ್ಟ್ ಪ್ರಜೆಗಳು ನಾವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ರೆ ಅಂಗಡಿಯವರು ಪ್ಲಾಸ್ಟಿಕ್ನ ಯೂಸ್ ಮಾಡೋದೇ ಬಿಟ್ಬಿಡ್ತಾರೆ. ನಮ್ಮಿಂದ ಪರಿಸರನೂ ಒಳ್ಳೆ ಆಗುತ್ತೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗತ್ತೆ. ಅಶ್ವಥ್ ನಾರಾಯಣ್ ಗುಪ್ತ. ವಲಯ 4 ಮೈಸೂರು ಮಹಾನಗರ ಪಾಲಿಕೆ ಸಾರ್ವಜನಿಕರು ಮೈಸೂರು ನಗರವನ್ನು ಸುಂದರವಾಗಿ ಇಟ್ಕೊಳ್ಬೇಕು ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕಳಕಳಿಕೆಯಿಂದ ನಾನು ಕೇಳ್ಕೊಳ್ತೇನೆ. ಪ್ಲಾಸ್ಟಿಕ್ಕಿಂದ ಆಗತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಎಲ್ಲರಿಗೂ ಅರಿವಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ನಮ್ಮ ಮಹಾನಗರ ಪಾಲಿಕೆಗೆ ಸಹಕರಿಸಿ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮಹೇಶ್ ಜಿಗಣಿ, ವಲಯ ಆಯುಕ್ತರು, 4 ಮೈಸೂರು ಮಹಾನಗರ ಪಾಲಿಕೆ. ಜನಗಳಿಗೆ ಅದೇ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಇದನ್ನು ಬಟ್ಟೆ ಬ್ಯಾಗನ್ನೇ ಯೂಸ್ ಮಾಡಿ ಎಲ್ಲ ಕಡೆಗೂ ಅಂತ ಹೇಳ್ತೀವಿ. ಖುಷಿ ಆಗ್ತಾ ಇದೆ ಮತ್ತೆ ಸಂತೋಷನೇ ಆಗ್ತಿದೆ, ಸಂತೋಷ ಆಗ್ತಾಯಿದೆ ಇದೆಲ್ಲ. ಶಾಂತರಾಜು ಅಂತ. ಯೂಸ್ ಮಾಡ್ತಾ ಇಲ್ಲ, ನಾವೆಲ್ಲ ಇದೇ ಬಟ್ಟೆದೇ ಯೂಸ್ ಮಾಡ್ತಾ ಇದ್ದೀವಿ. ಬ್ಯಾಗ್ ಎಲ್ಲೇ ಎಲ್ಲೋದ್ರೂ ಅದೇ ತಗೊಂಡೋಗೋದು ನಾವು, ಪ್ಲಾಸ್ಟಿಕ್ ತಗೊಂಡೋಗಲ್ಲ. ಒಳ್ಳೇದಾಗ್ತಾ ಇದೆ ಎಲ್ಲ, ಯಾಕೆಂದರೆ ಪೇಪರು ಬಟ್ಟೆ ಆದರೆ ಇದಾಗತ್ತೆ, ಪ್ಲಾಸ್ಟಿಕ್ ಆದರೆ ನೆಲದಲ್ಲೆಲ್ಲ ಸೇರ್ಕೊಂಬಿಟ್ಟು ಡಿಸಾಲ್ವ್ ಆಗಲ್ಲ. ಅದಕ್ಕೆ ಬಟ್ಟೆ ಅಥವಾ ಪೇಪರ್ ಯೂಸ್ ಮಾಡಬೇಕು. ಸ್ವರ್ಣಗೌರಿ ಅಂತ. ಈಗ ಜನಗಳು ನಮ್ಮ ಪರಿಸರನ ಉಳಿಸ್ಬೇಕು. ಹೆಚ್ಚು ಮಾರಕ ಅಂತಂದರೆ ಈಗ ನಮಗೆ ಪ್ಲಾಸ್ಟಿಕ್, ಅದು ಒಮ್ಮೆ ಬಂದರೆ ಬಿದ್ದರೆ ಭೂಮಿಗೆ 100 ವರ್ಷಗಳಿರುತ್ತೆ. ಅದರಿಂದ ಆಹಾರ, ಗಾಳಿ, ನೀರು ಎಲ್ಲವೂ ವಿಷವಾಗ್ತಿದ್ದಾವೆ. ಸಮುದ್ರ ಸೇರ್ತಾ ಇದೆ ಅಂತ ಎಷ್ಟೋ ಟನ್ ಪ್ರತಿನಿತ್ಯ. ಅದರಿಂದ ಜಲಚರಗಳಿಗೂ ಇದು ಇದರಿಂದ ತೊಂದರೆ ಇದೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಬಟ್ಟೆ ಬ್ಯಾಗನ್ನು ಉಪಯೋಗಿಸೋದ್ರಿಂದ ಈ ಪರಿಸರನ ಉಳಿಸ್ಬೋದು. ಇರೋದು ನಮ್ಗೆ ಒಂದೇ ಭೂಮಿ, ಆ ಭೂಮಿನ ರಕ್ಷಿಸಬೇಕಾದ ನಮ್ದೆಲ್ಲ ಜವಾಬ್ದಾರಿ. ಚಿಕ್ಕೇಗೌಡ ಅಂತ ಸರ್. ಎಲ್ರಿಗೂ ನಮಸ್ಕಾರ. ಈ ಜೋನ್ 4 ಏನು ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸು, ತುಂಬ ಕಡೆ ನಾವು ಎಲ್ಲ ಪೆನಾಲ್ಟಿ ಹಾಕ್ತಿದ್ದೀವಿ. ಅಂಗಡಿಗಳಿಗೆಲ್ಲ ಹೋದರೆ ಏನಂತಾರೆ, ಪಬ್ಲಿಕ್ ನಮ್ಮ ಹತ್ರ ಬರೋದೇ ಇಲ್ಲ ಪ್ಲಾಸ್ಟಿಕ್ ಇಲ್ಲ ಅಂದರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಈ ಒಂದು ಇದನ್ನ ತಡೆಗಟ್ಟಕ್ಕೆ ಮನೆ ಮನೆಗೂ ನಾವೇ ಬಟ್ಟೆ ಬ್ಯಾಗ್ ಕೊಡ್ತಾ ಇದ್ದೀವಿ. VSR ಇರ್ಬೋದು, ರಾಮರಾಜು ಮತ್ತು ಶಿವಸಾಗರ್ ಹೋಟೆಲ್ ಈ ಥರಲ್ಲೆಲ್ಲ ಪ್ರಾಯೋಜಕರು ನಮಗೆ ಬಟ್ಟೆ ಬ್ಯಾಗ್ನ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲ ಅಂಗಡಿಗಳವರೇ ನಮ್ಗೆ ಸ್ಪಾನ್ಸರ್ ಮಾಡ್ತಿದ್ದಾರೆ, ಜನಗಳಿಗೆ ಕೊಡಿ ಮನೆ ಮನೆಗೆ ಅಂತ. ಅವ್ರ ಕಡೆಯಿಂದ, ಅವ್ರ ಹೆಲ್ಪಿಂದ ನಾವು ಪಾಲಿಕೆ ವತಿಯಿಂದ ಮನೆ ಮನೆಗೆ ಈ ಬಟ್ಟೆ ಬ್ಯಾಗ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ನಿಮ್ಗೆ ಗೊತ್ತಿರಲಿಕ್ಕೇನೋ, ತಾಯಿ ಗರ್ಭದಲ್ಲೂ ಪ್ಲಾಸ್ಟಿಕ್ ಪತ್ತೆ ಆಗಿದೆ ಅಂತ. ಸೊ ಮುಂದೆ ಮಕ್ಕಳು, ನಮ್ಮ ಫ್ಯೂಚರ್ ಮಕ್ಕಳಿಗೆಲ್ಲ ಒಳ್ಳೆ ಪರಿಸರ ಕೊಟ್ಟರೆ ಪರಿಸರ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಪರಿಸರ ರಕ್ಷಣೆ ಮಾಡುತ್ತೆ. ದಯಮಾಡಿ ಎಲ್ಲರೂ ಪ್ಲಾಸ್ಟಿಕ್ ನಿಷೇಧಿತ ಪ್ಲಾಸ್ಟಿಕ್ ನಿಲ್ಲಿಸಿ ಬಟ್ಟೆ ಬ್ಯಾಗು ನಮ್ಮದು ಪರಿಸರಕ್ಕೆ ಯಾವ ರೀತಿ ಒಳ್ಳೆದಿರುತ್ತೆ ಅದನ್ನು ನಾವು ಮಾಡೋಣ ಅಂತ ಹೇಳಿ ಎಲ್ಲರೂ ಕೇಳ್ತೀವಿ.